ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಜಿಲ್ಲೆಯ ಹುಸೇನ್ ನಗರದಲ್ಲಿ ರೋಡ್ ಶೋ ಮೂಲಕ ಮತ ಪ್ರಚಾರ ನಡೆಸಿದರು. ಈ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮೀನಳ್ಳಿ ತಾಯಣ್ಣ, ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಸೇರಿದಂತೆ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಳಿಕ ಶ್ರೀರಾಮುಲು ಈ ಭಾಗದ ಬಡವರ ಅಭಿವೃದ್ಧಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಆಡಳಿತ ಅವಶ್ಯಕತೆ ಇದೆ ಎಂದು ಅಭಿಪ್ರಾಯಪಟ್ಟರು. ಶಾಲೆಗೆ ಕಳ್ಸಕ್ ಆಗ್ತಿಲ್ಲ, ಕಾಲೇಜಿಗೆ ಕಳ್ಸಕ್ ಆಗ್ತಿಲ್ಲ. ಇವತ್ತು ಈ ಸರ್ಕಾರ ಇದ್ರೆ ಕೂಡ ನಮ್ಮ ಪಾಲಿಗೆ ಸತ್ತಂತಾಗಿದೆ. ಮಕ್ಕಳು ಯಾರು ಕೂಡ ಸುರಕ್ಷಿತವಾಗಿ ಶಾಲೆಗೆ ಕಾಲೇಜಿಗೆ ಹೋಗಕ್ ಆಗ್ತಿಲ್ಲ. ಯಾರು ಕೂಡ ಹೆಣ್ಮಕ್ಳು ಒಬ್ಬರೇ ಮನೆಯಲ್ಲಿ ಕೂಡ ಇರಕ್ ಆಗ್ತಿಲ್ಲ. ಅಷ್ಟೊಂದು ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಕೊಲೆಗಳು ಇವತ್ತು ಸತತವಾಗಿ ಸರಣಿಯಾಗಿ ನಡೀತಾ ಇದಾವೆ. 7ನೇ ತಾರೀಖು ನಂತರ ಮೀನಳ್ಳಿ ತಾಯಣ್ಣ, ಲೋಕಸಭಾ ಚುನಾವಣೆಯಲ್ಲಿ ಉತ್ತಮ ನಾಯಕರನ್ನು ಆಯ್ಕೆ ಮಾಡುವ ಜವಾಬ್ದಾರಿ ಜನರ ಮೇಲಿದ್ದು ಸಮರ್ಥ ನಾಯಕನನ್ನು ಜನರು ಬೆಂಬಲಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ದೇಶದ ಚುನಾವಣೆ, ಈ ದೇಶದ ಚುನಾವಣೆ, ಈ ದೇಶವನ್ನು ಕಾಪಾಡ್ತಾ ಇದ್ದಾರೆ, ಈ ದೇಶದ ಮಹಿಳೆಗೆ ರಕ್ಷಣೆ ಕೊಡ್ತಾರೆ ಅಂತೇಳಿ ದೇವೇಗೌಡರು, ಕುಮಾರಸ್ವಾಮಿ ಇವತ್ತು ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಸೋಮಶೇಖರ ರೆಡ್ಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಜಾತಿ ಮತ ಪಂಥಗಳ ಭೇದ ಮಾಡದೆ ಮುಸ್ಲಿಂ ಸಮುದಾಯದ ತ್ರಿವಳಿ ತಲಾಕ್ ನಿಷೇಧಿಸುವ ಮೂಲಕ ಸಮಾಜದಲ್ಲಿ ಎಲ್ಲ ವರ್ಗದ ಜನರ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಎಂದರು. ಅದನ್ನು ತೆಗೆದು ಹಾಕಿದ್ರು,